ಹಾಯ್ ಎಲ್ಲರಿಗೂ, ನಾನಿವತ್ತು ಬ್ರೆಡ್ ಕೈಮಾ ಸ್ಯಾಂಡ್ವಿಚ್ ಹೇಗೆ ಮನೆಯಲ್ಲಿ ತುಂಬ ರುಚಿಯಾಗಿ ಮತ್ತು ಅಷ್ಟೇ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಬ್ರೆಡ್ ಒಳಗಡೆ ಈ ಕೈಮಾ ಸ್ಟಫಿಂಗ್ನ ಹೇಗೆ ಮಾಡೋದು ಅಂತ ನಾನು ಹೋದ ರೆಸಿಪಿನಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ವಿಡಿಯೋ ಲೆಂತ್ ಆಗುತ್ತೆ ಅಂತ ನಾನು ಈ ರೀತಿ ಮಾಡ್ತಾ ಇದ್ದೀನಿ. ತುಂಬ ರುಚಿಯಾಗಿ ಮನೆಯಲ್ಲೇ ಮಕ್ಕಳಿಗೆಲ್ಲ ಇಷ್ಟ ಆಗೋ ಥರ ಹೇಗೆ ಮಾಡೋದು ಅಂತ ಇವಾಗ ನೋಡೋಣ, ಬನ್ನಿ. ನೋಡಿ, ಇವಾಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ತೋರಿಸ್ತಾ ಇದ್ದೀನಿ. ನಾನು ಇದು ಬ್ರೆಡ್ ತೊಗೊಂಡಿದ್ದೀನಿ. ಇದನ್ನು ನೀವು ಸ್ವೀಟು ಅಥವಾ ಸಾಲ್ಟು ಯಾವ್ದು ಇಷ್ಟ ಇರುತ್ತೆ ಅದನ್ನು ತೊಗೊಳ್ಳಿ ನೀವು. ನಾನು ಈ ಸಾಲ್ಟ್ ಬ್ರೆಡ್ಡೇ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಈ ಚಿಲ್ಲಿ ಸಾಸ್ ಮತ್ತು ಟೊಮೊಟೊ ಕೆಚಪ್. ನೋಡಿ, ಇದು ನೀವು ಮನೆಯಲ್ಲಿ ಮಾಡಿ ಇಲ್ಲಾಂದರೆ ಇಲ್ಲ ಈ ರೀತಿ ರೆಡಿನೇ ತೊಗೊಂಡು ಬನ್ನಿ. ಮಯೋನಿಸಮ್ ನೋಡಿ, ಇದು 40 ರುಪೀಸ್, 40 ರೂಪಾಯಿ 85 ಗ್ರಾಮ್ಗೆ. ಇದು ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ. ಮತ್ತು ಇದಕ್ಕೆ ನಮಗೆ ಈ ಹೋಮ್ ಮೇಡ್ ಬಟರ್. ನಿಮಗೆ ಮನೆಯಲ್ಲಿ ಬೆಣ್ಣೆ ಇಲ್ಲ ಅಂದರೆ ಈ ಅಂಗಡಿನಲ್ಲಾದರೂ ತೊಗೊಂಡು ಬಂದು ಹಾಕಿ. ಮತ್ತು ನೋಡಿ, ಇದು ಈ ಮಟನ್ ಕೈಮಾ ಗೊಜ್ಜು ಮಾಡಿದ್ದೀನಿ. ನಾನು ಮೊದಲಿಗೆ ಮಾಡ್ತಾ ಇರೋದೇ ಈ ಬ್ರೆಡ್ ಕೈಮಾ ಸ್ಯಾಂಡ್ವಿಚ್. ಈಗ ಇದು ಮಾಡಲಿಕ್ಕೆ ಒಂದು ತವ ಇಟ್ಟಿದ್ದೀನಿ. ಈ ತವ ಬಿಸಿ ಆಗಲಿ ಅಲ್ಲಿ ತನಕ ನಾನು ಇದಕ್ಕೆ ನೋಡಿ ಈ ರೀತಿ ಬಟರ್ ಹಚ್ತಾ ಇದ್ದೀನಿ. ಈಗ ತವ ಮೇಲೆ ಇಡ್ತಾ ಇದ್ದೀನಿ. ಈಗ ವೆಜಿಟೇಬಲ್ ಸ್ಯಾಂಡ್ವಿಚ್ ಎಲ್ಲ ಮನೆಯಲ್ಲಿ ತಿಂದು ತಿಂದು ಬೋರ್ ಆಗಿರುತ್ತೆ. ಈ ರೀತಿ ನೀವು ಮನೆಯಲ್ಲೇ ಈ ಚಿಕನ್ನಲ್ಲಾದರೂ ಆಗಲಿ ಮಟನ್ನಲ್ಲಾದರೂ ಯಾವುದ್ರಲ್ಲಾದರೂ ಮಾಡಿ ತುಂಬ ಚೆನ್ನಾಗಿ ರುಚಿಯಾಗಿ ಆಗುತ್ತೆ. ಈಗ ಮನೆಯಲ್ಲೇ ಮಾಡಿರೋ ಈ ಚಿಲ್ಲಿ ಸಾಸ್ ಹಾಕ್ತಾ ಇದ್ದೀನಿ. ನಾವು ಮನೆಯಲ್ಲೇ ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿ ಫ್ರೆಶಾಗೂ ಇರುತ್ತೆ ಮತ್ತು ತುಂಬ ಚೆನ್ನಾಗಿ ರುಚಿಯಾಗೂ ಕೂಡ ಇರುತ್ತೆ. ನಿಮಗೆ ತುಂಬ ಜಾಸ್ತಿ ಸ್ವೀಟ್ ಬೇಕು ಅಂದರೆ ಜಾಸ್ತಿ ಹಾಕಿ, ನನಗೆ ಜಾಸ್ತಿ ಸ್ವೀಟ್ ಬೇಡ ಅದಕ್ಕೆ ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ. ಮತ್ತು ಈಗ ಈ ಕೈಮಾ ಸೇರಿಸ್ತಾ ಇದ್ದೀನಿ. ನೀವು ಇದನ್ನ ಬ್ರೇಕ್ಫಾಸ್ಟಿಗೂ ಮಾಡ್ಕೋಬಹುದು, ಸಂಜೆ ಟೀ ಟೈಮ್ಗೆ ಸ್ನ್ಯಾಕ್ಸ್ ಥರ ಕೂಡ ಉಪಯೋಗಿಸ್ಕೋಬಹುದು. ತುಂಬ ರುಚಿಯಾಗಿರುತ್ತೆ. ಮಕ್ಕಳಿಗಂತೂ ಯಾರು ಈ ಮಟನ್ನು ಚಿಕನ್ನು ತಿನ್ನಲ್ಲ ಅಂತಾರೆ, ಅಂಥವ್ರಿಗೆ ಕೂಡ ಇದನ್ನು ಮಾಡಿಕೊಟ್ರೆ ತುಂಬ ರುಚಿಯಾಗಿದೆ ಅಂತಾರೆ. ಈಗ ಲಾಸ್ಟ್ನಲ್ಲಿ ಇವಾಗ ಹಾಕ್ತಾ ಇದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಸ್ಪೂನಲ್ಲಿ ಈ ರೀತಿ ಮಾಡಿ ಎಲ್ಲ ಕಡೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈಗ ನೋಡಿ ಮತ್ತೆ ಈ ಬಟರ್ ಹಚ್ಚಿರೋ ಈ ಬ್ರೆಡ್ ಸ್ಲೈಸ್ಗೆ ನಾನು ಮತ್ತೆ ಸ್ವಲ್ಪ ಈ ಟೊಮೊಟೊ ಕೆಚಪ್ ಹಾಕಿ ಈ ರೀತಿ ಕ್ಲೋಸ್ ಮಾಡ್ತಾ ಇದ್ದೀನಿ. ಈ ಬೆಣ್ಣೆ ಹಾಕೋದ್ರಿಂದ ತುಂಬಾ ರುಚಿ ಹೆಚ್ಚುತ್ತೆ. ಸೇಮ್ ಇದೇ ರೀತಿ ಇದಕ್ಕೆ ಕ್ಲೋಸ್ ಮಾಡ್ತಾ ಇದ್ದೀನಿ.
ನಾನು ಇನ್ನೊಂದು ಕಡೆ ಈ ರೀತಿ ತಿರುಗಿಸ್ತಾ ಇದ್ದೀನಿ. ನೋಡಿ ಇವಾಗ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಈ ಬ್ರೆಡ್ ಎಲ್ಲ ರೋಸ್ಟ್ ಆಗಿದೆ, ನೀವೇ ನೋಡ್ತಾ ಇದ್ದೀರಲ್ಲ. ಈಗ ನಾನು ತಿರುಗಿಸ್ತಾ ಇದ್ದೀನಿ. ಈಗ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಆಗಿದೆ. ಆಫ್ ಮಾಡ್ತಾ ಇದ್ದೀನಿ ಗ್ಯಾಸು. ಈಗ ನಾನು ಈ ಕತ್ರಿನಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಬಿಸಿ ಇದೆ ತುಂಬಾನೇ. ನೋಡಿ ವಾವ್, ಎಷ್ಟು ಚೆನ್ನಾಗಾಗಿದೆ ನೋಡಿ. ನಿಮಗೂ ತಿನ್ನಬೇಕು ಅನ್ನಿಸ್ತಿದೆಯಾ? ಮನೆಯಲ್ಲಿ ಈ ರೀತಿ ಒಂದ್ಸಲ ಮಾಡಿ ಮತ್ತೆ ಮತ್ತೆ ಬೇಕು ಅಂತಾರೆ. ನೋಡಿ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡಿದ್ದೀನಿ. ಮತ್ತೆ ಈ ರೀತಿ ಮೇಲೆ ಕೂಡ ಹಾಕಿ ತಿನ್ನಲಿಕ್ಕೆ ತುಂಬ ರುಚಿಯಾಗಿ ಸ್ಪೈಸಿಯಾಗಿ ಇರುತ್ತೆ. ಮತ್ತೆ ಲಾಸ್ಟ್ನಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೋಡಿ ರೆಡಿ ಆಗಿದೆ ನಮ್ಮ ಈ. ನೋಡಿ ಇವಾಗ ತುಂಬ ಚೆನ್ನಾಗಿ ಸ್ಪೈಸಿಯಾಗಿ ರೆಡಿಯಾಗಿದೆ ಈ ಬ್ರೆಡ್ ಸ್ಯಾಂಡ್ವಿಚ್ ವಿತ್ ಕೈಮಾ. ನೋಡಿ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ, ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಾಗಿದೆ. ತಿನ್ನಲಿಕ್ಕಂತೂ ಮತ್ತೆ ಮತ್ತೆ ಬೇಕು, ಇನ್ನೊಂದು ಪೀಸ್ ಇದ್ರೆ ಕೊಡಿ ಅಂತಾರೆ. ಅಷ್ಟು ಚೆನ್ನಾಗಿ ರುಚಿಯಾಗಿದೆ ಈ ರೆಸಿಪಿ. ಯಾರಿಗೆಲ್ಲ ಇಷ್ಟ ಅವರು ತಕ್ಷಣವೇ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ಇನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅಂಥವ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪದ್ಮಾ ಅಡುಗೆಗೆ ಸಪೋರ್ಟ್ ಮಾಡಿ. ನೋಡಿ ನಾನು ತಿಂದೇ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ತುಂಬಾನೇ ರುಚಿಯಾಗಿದೆ, ಏನೋ ಒಂಥರ ಕ್ರಿಸ್ಪಿಯಾಗಿ ಡಿಫ್ರೆಂಟ್ ಆಗಿ ಒಂಥರ ತುಂಬಾನೇ ರುಚಿಯಾಗಿ